ಬೆಂಗಳೂರಿನಲ್ಲಿ ಹೊರರಾಜ್ಯದವರ ಪರದಾಟ. ನಾಲ್ಕು ದಿನದಿಂದ ಊಟವಿಲ್ಲದೆ ಹಸಿವಿನಿಂದ ಬಳಲುತ್ತಿರುವ ವಲಸಿಗರು. ಹೌದು ವೀಕ್ಷಕರೇ, ಹೊರರಾಜ್ಯದಿಂದ ಕರ್ನಾಟಕಕ್ಕೆ ಆಗಮಿಸಿದ ವಲಸಿಗರು ಲಾಕ್ಡೌನ್ನಿಂದ ತಮ್ಮ ಊರಿಗೆ ಹೋಗಲು ಸಾಧ್ಯವಾಗದೆ ಬೆಂಗಳೂರಿನ ಯಶವಂತಪುರ ರೈಲ್ವೆ ನಿಲ್ದಾಣದ ಬಳಿ ನಾಲ್ಕು ದಿನಗಳಿಂದ ಊಟ ಮಾಡದೆ ಸಂಕಷ್ಟದಿಂದ ಬಳಲುತ್ತಿದ್ದಾರೆ. ಇವರ ರೋದನೆಯನ್ನು ಯಾವ ಜನಪ್ರತಿನಿಧಿಗಳು ಸಹ ಗಮನಿಸಿಲ್ಲ ಎಂದು ಎ ಟು ಜೆಡ್ ಸುದ್ದಿವಾಹಿನಿಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ವ್ಯವಸ್ಥಾ ನೀ ಸರ್ ಲೋಕ ಖಾನಾ ಭೀ ಅಚ್ಛಾ ನಹೀ ಮಿಲ್ತಾ ಸರ್ ಲೋಕ ಮರ್ ರಹೇ ಖಾನೆ ಪೀನೆ ಬಿನಾ ಸೋನೆ ಕಾ ಜಗಹ ನಹೀ ಡಂಡಾ ಖಾ ರಹೇ ಲೋಕ ರೋಡ್ ಮೇ ಡಂಡಾ ಖಾ ರಹೇ ಸರ್ ಹಜಾರೋ ಲೋಕ ರೈಲ್ವೆ ಸ್ಟೇಷನ್ ಮೇ ಪಡೆ ಹೈ ಡಂಡಾ ಮಾರ್ತೇ ಹೀ ಸರ್ ಹಮ್ ಲೋಕ ಕಿಧರ್ ಜಾಯೆಗಾ ಸರ್ ಹಮ್ ಲೋಕ ಮರ್ ರಹೇ ಹಮ್ ಲೋಕ 1000 ಆದಮಿ ಸರ್ ಹೈ ಪಾಸ್ ಮೇ ಸರ್ ಔರ್ ಉಧರ ಆದಿ 500 ಛೂಟ್ ಗಯಿ 500 ಸೇ ಜ್ಯಾದಾ ಆದಮಿ ಇಧರ ಆ ಗಯಿ ರೋಡ್ ಮೇ ಆ ಗಯಿ ಹೈ ಸರ್ ಹಮ್ ಲೋಕ ಮರ್ ಜಾಯೆಗಾ ಮಾನವತಾ ಖತಮ್ ಹೋ ಗಯಿ ಕ್ಯಾ ಹಮ್ ತೋ ಜೋ ಖಾನಾ ದೇ ರಹೇ ನಾ ತೋ ಖಾನಾ ಮೇ ಜಾ ಜಾಯೆಗಾ ಹಮ್ ಲೋಕ ಸಬ್ ಲೋಕ ಖಾ ಕೇ ಮರ್ ಜಾಯೆಗಾ ಕ್ಯಾ ಬಾತ್ ಹೈ ಯಾರ್ ಫಾಯ್ದಾ ಕ್ಯಾ ಹೈ 3 ದಿನ ಹೋ ಗಯಿ ಇಧರ 4 ದಿನ ಹೋ ಗಯಿ 4 ದಿನ ಹೋ ಗಯಿ ಖಾನಾ ಖಾ ಕೇ ಕ್ಯಾ ಯಾರ್ ಫಾಯ್ದಾ ಕ್ಯಾ ಹೈ ವಲಸಿಗರ ನೆರವಿಗೆ ಧಾವಿಸಿದ ಯುವ ನಾಯಕ ಸಲೀಂ ಪಾಷಾ. ಹಸಿದವರಿಗೆ ಊಟ ನೀಡುವ ಮೂಲಕ ನೊಂದ ಜೀವಿಗಳಿಗೆ ಆಸರೆ. ಫೀಸ್ ಫಾರ್ ಹ್ಯುಮ್ಯಾನಿಟಿ ಟ್ರಸ್ಟ್ನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ JDSನ ಬೆಂಗಳೂರು ನಗರ ಅಲ್ಪಸಂಖ್ಯಾತರ ಅಧ್ಯಕ್ಷರು ಆಗಿರುವ ಸಲೀಂ ಪಾಷಾರ್ ಅವರು ಈ ವಲಸಿಗರು ರೋದನೆ ಪಡುತ್ತಿರುವ ಸುದ್ದಿ ತಿಳಿದ ತಕ್ಷಣವೇ ಅವರ ನೆರವಿಗೆ ಧಾವಿಸಿ ಅವರಿಗೆ ಊಟವನ್ನು ನೀಡುವ ಮೂಲಕ ಅವರ ಹಸಿವನ್ನು ನೀಗಿಸಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಸಲೀಂ ಪಾಷಾರಿಂದ ಮನವಿ. ಬಿಹಾರ ಮೂಲದ ಈ ವಲಸಿಗರಿಗೆ ಸರ್ಕಾರ ಕೂಡಲೇ ಅವರಿಗೆ ಆಸರೆ ಕಲ್ಪಿಸಿಕೊಟ್ಟು ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಮತ್ತು ಅವರಿಗೆ ಶೆಡ್ ಮಾಡಿಕೊಡಬೇಕು ಎಂದು JDS ಬೆಂಗಳೂರು ನಗರ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಸಲೀಂ ಪಾಷಾರ್ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು. ಮನಸ್ಸೇನಿರುತ್ತೆ, ಮನಸ್ಸು ಅಲ್ಲೋಕೆ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ನೋಡಿದ್ರೆ ಅವರು ಕಷ್ಟದಲ್ಲಿ ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅಂದ್ರೆ 4 ದಿನದಿಂದ ಊಟ ಮಾಡಿಲ್ಲ ಅಂತೆ. ಇನ್ನೊಂದು ಅವ್ರ ಮನೆ ಮಾಲೀಕರು ಆಚೆ ಕಡೆ ಬಿಲ್ ಕಳಿಸ್ಬಿಟ್ಟಿದ್ದಾರೆ, ಓಡಿಸ್ಬಿಟ್ಟಿದ್ದಾರೆ. ಇಂಥ ಸಮಯದಲ್ಲಿ ಈ ಸರ್ಕಾರಕ್ಕೆ ಒಂದು ಶೆಡ್ ಮಾಡಬೇಕು, ಅವರು ಎಲ್ಲಾದ್ರೂ ಒಂದು ಶೆಡ್ ಸಿಸ್ಟಮ್ ಮಾಡಿ, ಎಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡಿ ಇವ್ರ ಲೇಬರ್ಗೆ, ಸ್ಪೆಷಲಿ ಲೇಬರ್ಗೆ. ನೋಡಿ ಸರ್, ಇವ್ರು ಬಿಹಾರದಿಂದ ಇರಲಿ, ಅವ್ರು ಭಾರತೀಯರಲ್ವಾ ಸರ್? ಅವ್ರು ಭಾರತೀಯರು. ನಾವು ಹಿಂದೂ, ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ ಅಂತ ಬಡ್ಕೊಂತೀವಲ್ಲ, ಈ ಲದ್ದಿ ಮೀಡಿಯಾ ಅವರು ಬಡ್ಕೊಂತಾರಲ್ಲ, ಅದೇ ಅವರು ರಿಕ್ವೆಸ್ಟ್ ಮಾಡಬಹುದಾಗಿತ್ತು ಸರ್ಕಾರಕ್ಕೆ. ಇಷ್ಟು ಜನ ನೋಡಿ, ಇಷ್ಟು ನಾವು ನೋಡ್ತಾ ಇದ್ದೀವಿ, 200-300 ಜನ ಇಲ್ಲಿದ್ದಾರೆ, ಅಲ್ಲಿ ಇನ್ನೊಂದು ರೂಟ್ ತಗೊಂಡು ಹೋಗಿದ್ದಾರೆ, 1000 ಜನ ಇವತ್ತು ಇಲ್ಲಿ ಸೇರಿದ್ರು. ಇಂಥ ಸಮಯದಲ್ಲಿ ಕೊರೋನಾ ಬರಲ್ಲ. ಸಲೀಂ ಪಾಷಾಗೆ ಜೈ, ನಿತೀಶ್ ಕುಮಾರ್ಗೆ ಧಿಕ್ಕಾರ. ಕರ್ನಾಟಕದಲ್ಲಿ ಸಿಲುಕಿರುವ ಬಿಹಾರ ಮೂಲದ ವಲಸಿಗರ ನೆರವಿಗೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಧಾವಿಸದ ಹಿನ್ನೆಲೆ ನಿತೀಶ್ ಕುಮಾರ್ ಅವರ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ವಲಸಿಗರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. 4 ದಿನಗಳಿಂದ ಊಟವಿಲ್ಲದೆ ಪರದಾಡುತ್ತಿದ್ದವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದ ಸಲೀಂ ಪಾಷಾರ್ ಅವರಿಗೆ ಜೈಕಾರ ಹಾಕಿದ್ದಾರೆ. ಸಲಾಮಿ ದೇತೆ 4 ದಿನ ಸಾಹೇಬ್ ಖಾನಾ ಮಿಲ್ ಗಯಾ ಸಲೀಂ ಭಾಯಿ ಅಲ್ಲಾ ಭಗವಾನ್ ದುಆ ಕರತೆ ಖುಷ್ ರೇ ಅಲ್ಲಾ ತಾಲಾ ಖುಷ್ ರೇ ಭಗವಾನ್ ಖುಷ್ ರೇ ಪರಿವಾರ ಖುಷ್ ರೇ ಊಪರ ವಾಲೆ ಕಿ ದಯಾ ತುಮಕೋ ಕೋಯಿ ಬಲಾ ನಹೀ ಹೈ ಕ್ಯಾ ದುಆ ದೇ ರಹೇ ಯಾರ್ ಅಗರ ರಸ್ತೆ ಮೇ ತೋ ಕೋಯಿ ಗರೀಬಿ ಕೋಯಿ ನಹೀ ರಹೇಗಾ ಸಭಿ ಲೋಗ ನಾ ಹಿಂದೂ ನಾ ಮುಸಲ್ಮಾನ್ ಸಭಿ ಲೋಗ ಸಬ್ಕಾ ಮಾಲಿಕ್ ಏಕ್ ಹೈ ಈಶ್ವರ ಅಲ್ಲಾ ಏಕ್ ಹೈ ಈಶ್ವರ ಅಲ್ಲಾ ತೇರೇ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಕ್ಯಾ ಬಾತ್ ಹೈ ಯಾರ್ ಆಪ್ ತೋ ಬಢಿಯಾ ದುಆ ಕರ್ ದಿಯಾ ಸಲೀಂ ಭಾಯಿ ಕೆ ಲಿಯೇ ಮೈ ಕೃತಜ್ಞ ಪೂರ್ವಕ ಹೂಂ ಅರೆ ಯಾರ್ ಎಂಎಲ್ಎ ಕೆ ಆಪ್ಕಾ ಗರೀಬೋ ಕಾ ಸೇವಕ್ ಬನೆ ಬಸ್ ಕರ್ನಾಟಕ ಕಾ ಸಿಎಂ ಭೀ ಬನೆ ಅರೆ ಯಾರ್ ಕಿತ್ನಿ ಬಡಿ ದುಆ ಕರ್ ದಿಯಾ ಯಾರ್ ತು ಯಾರ್ ಹಮ್ ಆಪ್ಕೆ ಸಾಥ್ ಹೈ ಖಾನಾ ಠೀಕ್ ಹೈ ಕೋಯಿ ಪ್ರಾಬ್ಲಮ್ ನಹೀ ಕಿಸೀ ಕೋ ಭೂಖಾ ಹೀ ನಹೀ ಹೈ ಸಬ್ಕೋ ಖಾನಾ ಮಿಲ್ ಗಯಾ ಬಹುತ್ ಖುಷಿ ಕಿ ಬಾತ್ ಹೈ ಆಪ್ ಬಿಹಾರಿ ಹೋ ಕಿಧರ್ ಭೀ ಹೋ ಆಪ್ ಇಸ್ ದೇಶ್ ಕೆ ಪ್ರಜಾ ಹೋ ಇಸ್ ದೇಶ್ ಕೆ ನಾಗರಿಕ ಹೋ ಆಪ್ಕಾ ಅಧಿಕಾರ ಹೈ ಆಪ್ ಜಹಾಂ ಭೀ ರಹೋ ಹಮ್ ಲೋಗ ಕಾ ಅಧಿಕಾರ ಹೈ ತೋ ಫಿರ್ ಭೀ ಕಹಾಂ ಕೋಯಿ ಸುನ್ ರಹಾ ಹೈ ಸುನಾ ನೆಂಗೆ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.